ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಂತಾನದ ಬಗ್ಗೆ ಮಾತಾಡೋಣ. ಸಂತಾನ ಅಂತಕ್ಕಂಥದ್ದು ಸೊ ದೇವರು ಅನುಗ್ರಹ ಆಗ್ತಕ್ಕಂಥದ್ದು. ಸಂತಾನ ತಡೆ ಆಗ್ಬೋದು, ಸಂತಾನ ನಿಧಾನ ಆಗ್ಬೋದು, ಅಥವಾ ನಾವು ಗಂಡು ಸಂತಾನಗಳನ್ನ ಅಪೇಕ್ಷೆ ಪಡ್ತೀವಿ, ಇದಕ್ಕೆಲ್ಲ ದೈವೇಚ್ಛೆನ ಕಾರಣ. ಅದರಲ್ಲಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಋಷಿ ಮುನಿಗಳು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಸಂತಾನ ಅಂದಾಗ ಮೊದಲು ನಮ್ಗೆ ಜ್ಞಾಪಕ ಬರ್ತಕ್ಕಂಥದ್ದು ಸಂತಾನ ಭಾಗ್ಯದಲ್ಲಿ ಇರತಕ್ಕಂತಹ ಒಂದು ದೇವತೆ. ಅದರಲ್ಲಿ ಕೂಡ ನಾವು ಸಂತಾನ ಭಾಗ್ಯಕ್ಕಾಗಿ ಒಂದು ಮೂಲ ಮಂತ್ರವನ್ನು ಹೇಳ್ತಾ ನಾವು ಸಂತಾನ ವಿಚಾರವನ್ನು ಮಾತಾಡ್ತಾ ಹೋಗೋಣ. ಸಂತಾನ ಭಾಗ್ಯಕ್ಕಾಗಿ ಮೂಲ ಮಂತ್ರ ಹೇಗಿದೆ? ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೌಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪದೆ ದೇಹಿ ಮೇ ತನಿ ಕೃಷ್ಣ ವಾಮಹಂ ಶರಣಾಗತಃ ಅಂತೇಳಿ ಈ ಗೋವಿಂದನನ್ನ ವಾಸುದೇವನನ್ನ ದೇವಕಿ ಸುತನಾಗಿರ್ತಕ್ಕಂಥ ಕೃಷ್ಣನನ್ನ ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ಲೋಂ ಅಂತ ಹೇಳಿ ಆ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಧ್ಯಾನ ಮಾಡ್ತಾ ನಾವು ಸಂತಾನದ ವಿಚಾರವನ್ನು ಮಾತಾಡ್ತಾ ಹೋಗೋಣ. ಸಂತಾನ ಅಂದಾಗ ನೋಡಿದ್ರೆ ನೋಡಿ, ಮೊದಲು ಸಂತಾನ ವಿಚಾರವನ್ನ ನಾವು ಹಂತ ಹಂತವಾಗಿ ನೋಡಬೇಕು. ಹೇಗೆ ಅಂತ ನೋಡಿದ್ರೆ, ಸಂತಾನ ಅಂದಾಗ ಮೊದಲ ಹಂತದಲ್ಲಿ ಪತಿ ಪತ್ನಿಯರ ಉಭಯ ಜಾತಕ ಇರಬೇಕು. ಆನಂತರ ಆ ಎರಡು ಜಾತಕಗಳನ್ನು ಇಟ್ಕೊಂಡು ಸಂತಾನಕ್ಕೆ ಸಂಬಂಧಿಸಿದ ಭಾವಗಳು, ಸಂತಾನಕ್ಕೆ ಸಂಬಂಧಪಟ್ಟ ಕಾರಕ ಗ್ರಹಗಳು ಅದನ್ನ ನಾವು ನೋಡ್ಬೇಕಾಗತ್ತೆ. ಸಂತಾನಕ ಕಾರಕ ನಾವು ಮುಖ್ಯವಾಗಿ ಗುರು ಅಂತ ನಾವು ಕರೆದ್ರು ಕೂಡ ಆ ಗುರು ಸಂತಾನದಲ್ಲಿ ಏನನ್ನು ಕೊಡಬಲ್ಲ ಅಂದ್ರೆ, ಆ ಗುರು ಪುತ್ರ ಕಾರಕನು ಕಾಮಬಲವನ್ನ ಮತ್ತು ರತಿಯಾಸೆಯನ್ನ ಅವನು ಕೊಡ್ತಕ್ಕಂಥವನು ಗುರು ಅಂತ ನಾವು ಕರಿತೀವಿ. ಇನ್ನು ಈ ಚಂದ್ರ ಮಂಗಳರು ಹೆರಿಗೆ ಮತ್ತು ಮಾಸಿಕ ಋತುಸ್ರಾವಕ್ಕೆ ಅವರು ಕಾರಕ ಗ್ರಹಗಳಾಗಿರ್ತಾರೆ. ಇನ್ನು ಈ ಚಂದ್ರಮಂಗಳರು ಹೆರಿಗೆ ಮತ್ತು ಮಾಸಿಕ ಋತುಸ್ರಾವಕ್ಕೆ ಕಾರಕರಾದರೆ ಸಂತಾನವನ್ನ ಯಾವ ಗ್ರಹ ಕೊಡುತ್ತೆ ಅಂತ ನಾವು ಪೂರ್ಣ ಪ್ರಮಾಣದಲ್ಲಿ ಯೋಚನೆ ಮಾಡಿದ್ರೆ ರವಿಯಿಂದ ಕೇತು ತನಕ ಎಲ್ಲ ಗ್ರಹರು ಸಂತಾನವನ್ನು ಕೊಡ್ತಾರೆ. ಇದು ಜಾತಕದ ನಿಯಮದ ಮೇಲೆ ಅವರು ಇಟ್ಟಿರ್ತಕ್ಕಂಥ ಲಗ್ನ ರಾಶಿಯ ಮೇಲೆ ನಿರ್ಧಾರ ಆಗ್ತದೆ. ಆದರೆ ಸಂತಾನ ಅಂದಾಗ ನಮಗೆ ಪ್ರಶ್ನೆ ಮೂಡತಕ್ಕಂಥದ್ದು ಗರ್ಭಪಾತ. ಈ ಗರ್ಭಪಾತ ಅಂದ್ರೆ ಏನು ಅಂದ್ರೆ, ಗರ್ಭಸ್ಥ ಶಿಶುವಿನ ಪತನ ಅಂದ್ರೆ ಬೀಳ್ತಕ್ಕಂಥದ್ದು. ಗರ್ಭಪಾತ ಎಂದರೆ ಗರ್ಭಸ್ಥ ಶಿಶುವಿನ ಪತನ ಅಂದರೆ ಬೀಳುವುದು ಅಂತ. ಈ ಗರ್ಭಪಾತ ಶಿಶುವು ಗರ್ಭದ ಮೇಲೆ ಹೇಗೆ ಬೆಳೆಯುತ್ತೋ ಅದ್ರ ಮೇಲೆ ಅದು ಅವಲಂಬನ ಆಗಿರುತ್ತದೆ. ಆದ್ರೆ ಈ ಗರ್ಭಪಾತವನ್ನ ನಾವು ಎರಡು ರೀತಿಯಾಗಿ ನಾವು ನೋಡ್ತೀವಿ. ಒಂದು ಗರ್ಭಪಾತ ಆಗ್ತಾನೆ ಇರುತ್ತೆ, ಒಂದ್ ಮಗು ಕೂಡ ಇರಲ್ಲ. ಎರಡನೇದು ಒಂದ್ ಮಗು ಇರ್ತದೆ, ಆ ನಂತರ ಗರ್ಭಪಾತ ಆಗ್ತದೆ. ಅದು ಒಂದೇ ತಿಂಗಳಲ್ಲಾಗಿರ್ಬೋದು, ಎರಡನೇ ತಿಂಗಳಲ್ಲಾಗಿರ್ಬೋದು, ಮೂರು ನಾಲ್ಕು ಐದನೇ ತಿಂಗಳಲ್ಲಿ, ಹೀಗೆ ಗರ್ಭಪಾತ ಯಾವ ತಿಂಗಳಲ್ಲಿ ಬೇಕಾದ್ರೂ ಆಗ್ಬಹುದು. ಇನ್ ಜ್ಯೋತಿಷ್ ಶಾಸ್ತ್ರ ರೀತಿಯಾಗಿ ನಾವು ಗರ್ಭಪಾತ ಅಂದಾಗ ಒಂದೊಂದು ಮಾಸಕ್ಕೂ ಒಂದೊಂದು ತಿಂಗಳಿಗೂ
ಒಂದೊಂದು ಗ್ರಹಗಳನ್ನು ನಾವು ಹೇಳ್ತೀವಿ. ಗರ್ಭದ ಮಾಸಾಧಿಪತಿಗಳು ಅಂತ ನಾವು ಕರಿತೀವಿ. ಅಂದ್ರೆ ಒಂದೊಂದು ತಿಂಗಳಿಗೆ ಒಂದೊಂದು ಗ್ರಹಗಳು ದೇವತೆ. ಈ ಗರ್ಭಸ್ರಾವಕ್ಕೆ ಐದನೇ ತಿಂಗಳ ಕಡೆ ಬಹಳ ಗಮನವನ್ನು ಕೊಡಬೇಕು ನಾವು ಅಂತ. ಆನಂತರ ಈ ಎರಡನೇ ತಿಂಗಳಲ್ಲಿ, ಮೂರನೇ ತಿಂಗಳಲ್ಲಿ, ನಾಲ್ಕು ಐದು ತಿಂಗಳಲ್ಲಿ ಗರ್ಭಪಾತ ಆಗ್ತಕ್ಕಂಥ ಸಾಧ್ಯತೆ ಬಹಳವಾಗಿರ್ತದೆ. ನಾಲ್ಕು ಮತ್ತೆ ಐದನೇ ತಿಂಗಳು ಇದಕ್ಕೆ ರವಿಚಂದ್ರರು ಅಧಿಪತಿಗಳಾಗ್ತಾರೆ. ಗರ್ಭಪಾತದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ನಾಲ್ಕನೇ ಮನೆ ಅಥವಾ ನಾಲ್ಕನೇ ತಿಂಗಳು ಅಥವಾ ಐದನೇ ತಿಂಗಳು ಅಂದಾಗ ರವಿಚಂದ್ರರು ಕ್ರಮವಾಗಿ ನಾಲ್ಕು ಐದನೇ ತಿಂಗಳು ಅಧಿಪತಿ ಆಗ್ತಾರೆ. ಹಾಗಾಗಿ ಆ ತಂದೆ ತಾಯಿಗಳಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಾಲ್ಕು ಮತ್ತೆ ಐದನೇ ಮಾಸವನ್ನು ನಾವು ಬಹಳ ಗಮನ ಕೊಡಬೇಕು. ಆ ಮಾಸಾಧಿಪತಿಗಳನ್ನ ರವಿಚಂದ್ರರ ಕಡೆ ನಾವು ಗಮನ ಕೊಡಬೇಕು. ಯಾವಾಗ ಈ ಮಾಸಾಧಿಪತಿಗಳು ಜಾತಕದಲ್ಲೂ ಬಲಹೀನರಾಗಿದ್ದು ಗೋಚರದಲ್ಲೂ ಕೂಡ ಬಲಹೀನರಾದಾಗ ಅದು ನಮಗೆ ಈ ರೀತಿಯಾಗಿರ್ತಕ್ಕಂಥ ತಾಪತ್ರ ಏನಾದ್ರು ತಂದೆ ತಾಯಿಗಳಿಗೆ ದೋಷವನ್ನುಂಟು ಮಾಡ್ತಕ್ಕಂಥ ವಿಚಾರವಾಗುತ್ತೆ ನಮಗೆ ನಾಲ್ಕು ಐದನೇ ತಿಂಗಳಲ್ಲಿ ಗೋಚರಿಸ್ತದೆ. ರವಿ ಮತ್ತೆ ಚಂದ್ರರು ಬಲಹೀನರಾಗಿದ್ದಾಗ ಜಾತಕದಲ್ಲಿ ಮತ್ತೆ ಗೋಚರದಲ್ಲಿ ಎರಡೂ ರೀತಿಯಾಗಿದ್ದಾಗ ಇನ್ನು ಕ್ರಮವಾಗಿ ಒಂಬತ್ತು ಅಥವಾ ಹತ್ತು ತಿಂಗಳು ನಾವು ಗರ್ಭ ಅಂತಂದಾಗ ಅಲ್ಲಿ ಒಂದೊಂದು ತಿಂಗಳಿಗೆ ಒಬ್ಬೊಬ್ಬರು ಅಧಿಪತಿಗಳಿರ್ತಾರೆ. ನೋಡಿ, ಮೊದಲ ತಿಂಗಳ ಅಧಿಪತಿ ಅದಕ್ಕೆ ಶುಕ್ರನು ಮೊದಲು ಗರ್ಭ ನಿಂತಾಗ ಅಥವಾ ನಿಷೇಕ ಅಥವಾ ಗರ್ಭಧಾರಣ ಆದಾಗ ಆ ಮೊದಲ ತಿಂಗಳು ಅಧಿಪತಿ ಶುಕ್ರ. ಎರಡನೇ ತಿಂಗಳಿಗೆ ಕುಜ, ಅಂದ್ರೆ ಆ ಪಿಂಡಕ್ಕೆ ಶಾಖ ಬೇಕಾಗ್ತದೆ. ಮೂರನೇ ತಿಂಗಳು ಗುರು, ಆ ಮೂರನೇ ತಿಂಗಳಲ್ಲಿ ಮಗುವಿನ ಅಂಗಾಂಗ ರಚನೆ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಇನ್ನು ನಾಲ್ಕನೇ ತಿಂಗಳು ರವಿ, ಅದು ಆ ಅಂಗಾಂಗ ಮತ್ತೆ ಮೂಳೆಗಳು ಉತ್ಪತ್ತಿ ಆಗ್ತದೆ. ಆನಂತರ ಆ ಬಯಕೆ ಅಂತಕ್ಕಂಥದ್ದು ಆ ನಾಲ್ಕನೇ ತಿಂಗಳಲ್ಲಿ ತಾಯಿಗೆ ಬರುತ್ತೆ. ಇನ್ನು ಐದನೇ ತಿಂಗಳಲ್ಲಿ ಅದಕ್ಕೆ ಚರ್ಮ ಮಗುಗೆ ಬರುತ್ತೆ, ಅದಕ್ಕೆ ಚಂದ್ರ ಅಧಿಪತಿ ಆಗ್ತಾನೆ ಐದನೇ ತಿಂಗಳಲ್ಲಿ. ಆರನೇ ತಿಂಗಳಿಗೆ ಶನಿ ಅಧಿಪತಿ ಆಗ್ತಾನೆ, ಆ ಮಗುವಿಗೆ ಕೂದಲುಗಳು ಬರ್ತಕ್ಕಂತಹ ಆ ಒಂದು ವಿಚಾರ ಕಾಣಬಹುದು. ಇನ್ನು ಏಳನೇ ತಿಂಗಳಲ್ಲಿ ಬುಧ ಅಧಿಪತಿ ಆಗ್ತಾನೆ, ಆ ದೇಹದ ಮಗುವಿನ ನರಮಂಡಲಕದ ಅಧಿದೇವತೆ ಆಗ್ತಾನೆ. ಎಂಟನೇ ತಿಂಗಳು ಯಾವ ಗ್ರಹ ಅಂತ ನಾವು ಬಹಳ ಅದನ್ನ ಕಂಡುಹಿಡಿತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಶುಕ್ಲ ಶೋಧ ಹೆಣ್ಣು ಗಂಡು ಸೇರಿದಾಗ ಅಥವಾ ಆಧಾನ ಅಂತ ಕರಿತೀವೋ ಅಥವಾ ನಿಷೇಕ ಅಂತ ಕರಿತೀವೋ ಅಥವಾ ಪ್ರಥಮ ರಾತ್ರಿ ಅಂತ ಕರಿತೀವೋ ಅಥವಾ ಗರ್ಭಧಾನ ಅಂತ ಕರಿತೀವೋ ಅಥವಾ ಗರ್ಭ ನಿಂತಾಗ ಆ ತಂದೆ ತಾಯಿಗಳು ಅಥವಾ ಹೆಣ್ಣು ಗಂಡು ಯಾವಾಗ ಸೇರಿರ್ತಾರೋ ಆ ಸೇರಿರುವಾಗ ಒಂದು ಲಗ್ನ ಇರುತ್ತೆ. ಆ ಲಗ್ನಕ್ಕೆ ಅಧಿಪತಿ ಯಾರೋ ಅವನೇ ಈ ಎಂಟನೇ ಮಾಸದ ಅಧಿಪತಿ ಆಗ್ತಾನೆ. ಅದಕ್ಕೆ ಸಂಯೋಗ ಕಾಲ ಅಂತ ಕರೀತಾರೆ. ಹೆಣ್ಣು ಗಂಡು ಸೇರುವಾಗ ಒಂದು ಲಗ್ನ ಇರುತ್ತೆ, ಆ ಲಗ್ನದ ಅಧಿಪತಿಯೇ ಅಷ್ಟಮ ಅಧಿಪತಿ ಆಗ್ತಾನ. ಇನ್ನು ಒಂಬತ್ತನೇ ತಿಂಗಳಿಗೆ ಅದು ಚಂದ್ರ ಅಧಿಪತಿ ಆಗ್ತಾನೆ. ಅವಾಗ ಆ ಹೊಟ್ಟೆಲಿರ್ತಕ್ಕಂಥ ಮಗುವಿಗೆ ಬಾಯಾರಿಕೆ ಹಸಿವು ಅಂತಕ್ಕಂಥದ್ದು ಅದಕ್ಕೆ ಗೊತ್ತಾಗ್ತದೆ. ಇನ್ನು ಹತ್ತನೇ ತಿಂಗಳಿಗೆ ಅಧಿಪತಿ ರವಿ ಆಗ್ತಾನೆ, ಅವಾಗ ಮಗು ಭೂಪತನವಾಗ್ತದೆ. ಇನ್ನು ಎರಡನೇ ಹಂತ ಎರಡಕ್ಕೆ ಹೋದ್ರೆ ಅದ ಮೊದಲ ಹಂತ ಎರಡನೇ ಹಂತದಲ್ಲಿ ಯಾಕೆ ಸಂತಾನ ನಿಧಾನ ಆಗ್ಬೋದು ಅಡೆತಡೆಗೆ ಒಂದು ಇನ್ನೊಂದು ಕಾರಣ ಅಂದ್ರೆ ಕೆಲವು ವೇಳೆ ಸ್ತ್ರೀಯರಲ್ಲಿ ಮತ್ತೆ ಪುರುಷರಲ್ಲಿ ಷಂಡತ್ವ ಇದ್ರೆ ಅದಕ್ಕೆ ಸಂತಾನ ಕಡ್ಡಿ ಆಗ್ತದೆ. ಶನಿ ಬುಧರು ಈ ಷಂಡತ್ವವನ್ನು ಸೂಚಿಸ್ತಕ್ಕಂಥ ಗ್ರಹರು ಬಂದ. ಆನಂತರ ಶನಿ ಬುಧ ಕೆಲವು ವೇಳೆ ಕೇತು, ಈ ಮೂರು ಗ್ರಹಗಳು ಷಂಡತ್ವವನ್ನ ಸೂಚಿಸ್ತಕ್ಕಂಥವು ಅಂತ. ಇನ್ನು ಪುರುಷರ ಜಾತಕದಲ್ಲಿ ದಾಂಪತ್ಯಕ್ಕೆ ಮತ್ತೆ ವೀರ್ಯ ಕಾರಕನಾಗಿರ್ತಕ್ಕಂಥ ಶುಕ್ರನ ಬಲವನ್ನು ನಾವು ಗಮನಿಸ್ಬೇಕು. ಆ ಜೊತೆಯಾಗಿ ಸಪ್ತಮ ಮತ್ತೆ ಸಪ್ತಮ ಭಾವಾಧಿಪತಿ ಕೂಡ ಆ ವ್ಯಕ್ತಿಯ ಪುರುಷನ ವೀರ್ಯದ ಬಲವನ್ನು ಅದು ನಮಗೆ ಸೂಚಿಸ್ಕೊಡುತ್ತೆ. ಇನ್ನು ಮುಂದಕ್ಕೆ ಹೋದ್ರೆ ಹಂತ ಎರಡರಲ್ಲಿ ಮುಂದುವರೆದಾಗೆ ಈ ಕಾಲ ಪುರುಷನ ಅಂಗದಲ್ಲಿ ತುಲಾರಾಶಿ ಬಲವಾಗಿರ್ಬೇಕು, ಅಲ್ಲಿ ಪಾಪಗ್ರಹ ಇರಬಾರ್ದು. ಸಪ್ತಮ ಸಪ್ತಮ ಭಾವಾಧಿಪತಿ ಬಲಹೀನರಾಗಿರ್ಬಾರ್ದು, ಪೀಡಿತವಾಗಿರಬಾರ್ದು. ಆಗಿದ್ದಾಗ ಅದು ಷಂಡತ್ವಕ್ಕೆ ಒಂದು ಕಾರಣ ಆಗ್ತದೆ ಅಂತ. ಇನ್ನು ನಪುಂಸಕ ಸೂಚಕ ಗ್ರಹರಾದ ಬುಧ ಶನಿ ಮತ್ತು ಕೇತು ಗ್ರಹರು ಕೂಡ ಅವರು ಪೀಡಿತರಾಗಿದ್ರೆ ಅಥವಾ ಪಾಪಿ ಗ್ರಹಗಳಾಗಿ ಸಪ್ತಮ ಅಥವಾ ಪಂಚಮ ಭಾವ ಅಥವಾ ಆ ಅಧಿಪತಿಗಳನ್ನ ಸಂತಾನ ಭಾವದಲ್ಲಿ ಪಂಚಮ ಸಪ್ತಗಳನ್ನ ಪೀಡಿಸಿದರೆ ಅಥವಾ ಇವರು ಬಲಹೀನರಾದಾಗ ಅಂತಹ ವೇಳೆಯಲ್ಲಿ ಸಪ್ತಮ ಸಪ್ತಮ ಭಾವಾಧಿಪತಿ ಬಲಹೀನರಾದಾಗ
ಶುಕ್ರನು ಬಲಹೀನವಾದಾಗ ಅಥವಾ ಪೀಡಿತನಾದಾಗ ಶನಿ ಬುಧಕ್ಕೆ ಪೀಡಿಸಬಹುದು ಅಥವಾ ಅವರೇ ಪೀಡಿತರಾಗಬಹುದು. ಪಂಚಮ, ನವಮದ ಮೇಲೆ ಇವರ ಪ್ರಭಾವ ಹೆಚ್ಚಾದಾಗ ಅದು ಷಂಡತ್ವ ಅಂತಕ್ಕಂಥದ್ದು ಸೂಚಿಸ್ತದೆ. ಇನ್ನು ಮುಂದುವರೆದ ಹಾಗೆ ಸ್ತ್ರೀ ಜಾತಕದಲ್ಲಿ ಮಂಗಳ ಗ್ರಹ ದಾಂಪತ್ಯವನ್ನು ಸೂಚಿಸ್ತಾನೆ. ಸ್ತ್ರೀ ಜಾತಕದಲ್ಲಿ ಮಂಗಳ ದಾಂಪತ್ಯ ಸುಖವನ್ನು ಸೂಚಿಸುವುದರೊಂದಿಗೆ ಹೆಣ್ಣಿನ ಆ ಗುಪ್ತಾಂಗ ಅಥವಾ ಜನನೇಂದ್ರಿಯ ಏನಿರುತ್ತೋ ಅದಕ್ಕೆಲ್ಲ ಕಾರಕ ಮಂಗಳ ಗ್ರಹ ಆಗಿರ್ತಾನೆ. ಇನ್ನು ಮುಂದಕ್ಕೆ ಹೋದ್ರೆ ಈ ಸಂತಾನವನ್ನ ಸೂಚಿಸ್ತಕ್ಕಂಥದ್ದು ಪಂಚಮ ಭಾವ. ಆ ಪಂಚಮ ಭಾವ ಯಾವುದು, ಅದರ ತತ್ವ ಯಾವುದು, ಆ ತತ್ವದ ಮೇಲೆ ನಾವು ನಿರ್ಧಾರವನ್ನು ಮಾಡ್ತೀವಿ. ಇನ್ನು ಕಾಲಪುರುಷನ ಅಂಗದಲ್ಲಿ ಆ ಸಿಂಹರಾಶಿ ಅಂತ ನೋಡ್ತೀವಿ. ಆ ಸಿಂಹರಾಶಿ ಅಲ್ಲಿ ಪಾಪಗ್ರಹ ಇರಬಾರದು, ಯಾಕಂದ್ರೆ ಕಾಲಪುರುಷನ ಅಂಗಕ್ಕೆ ಪಂಚಮ ಸ್ಥಾನ ಸಿಂಹ ಆಗುತ್ತೆ, ಅಲ್ಲಿ ಪಾಪಗ್ರಹರು ಇರ್ಬೋದು. ಇನ್ನು ಸ್ತ್ರೀ ಜಾತಕದಲ್ಲಾದ್ರೆ ಮಂಗಳ ಗ್ರಹ ಪೀಡಿತನಾದರೆ ಸಪ್ತಮ ಪೀಡಿತನಾದರೆ ಸಪ್ತಮಾಧಿಪತಿ ಪೀಡಿತನಾದರೆ ಸಂತಾನಕ್ಕೆ ಅಡ್ಡಿ ಉಂಟಾಗ್ತದೆ ಅಂತ, ಅದು ವಿಶೇಷವಾಗಿ ಸ್ತ್ರೀ ಜಾತಕದಲ್ಲಿ. ಇನ್ನು ಹೇಳಿದಾಗೆ ಆ ಸಪ್ತಮ ಪಂಚಮ ಪಂಚಮ ಭಾವಾಧಿಪತಿಗಳು ಶನಿ ಬುಧರು ಪೀಡಿತರಾದರೆ ಆಗ ಸಂತಾನಕ್ಕೆ ತಡೆ ಉಂಟಾಗುವುದರಲ್ಲಿ ಯಾವ ಸಂದೇಹ ಕೂಡ ಇರೋಲ್ಲ. ಇನ್ನು ಮುಂದಕ್ಕೆ ಹೋದ್ರೆ ಈ ಸಂತಾನ ಅಂದಾಗ ನಾವು ಜನನಾಂಗಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ನಾವು ಗಮನಿಸಬೇಕಾಗ್ತದೆ. ಈ ಜನನಾಂಗಕ್ಕೆ ಸಂಬಂಧಿಸಿದ ವಿಚಾರಗಳು ಏನು ಅಂದ್ರೆ, ಸಪ್ತಮ ಭಾವದಿಂದಲೂ ಕಾಲಪುರುಷನ ಅಂಗದ ತುಲಾರಾಶಿಯಿಂದಲೂ ಕೂಡ ನಾವು ಚಿಂತನೆಯನ್ನು ಮಾಡ್ತೀವಿ. ಸ್ತ್ರೀಯರಿಗೆ ಸಂಬಂಧಿಸಿದ ರೋಗಗಳು ಅಂದ್ರೆ ಈ ಮಾಸಿಕ ಋತುಧರ್ಮ ಆಗ್ಲಿ ಅಥವಾ ರಕ್ತದಲ್ಲಿ ದೋಷ ಆಗ್ಲಿ ಅಥವಾ ಆ ಸ್ತ್ರೀಯ ಜನನಾಂಗದಲ್ಲಿ ದೋಷ ಇದ್ದಾಗ ಅದಕ್ಕೆ ಚಂದ್ರ ಮಂಗಳರು ಕಾರಕರಾಗಿರ್ತಾರೆ. ಚಂದ್ರನನ್ನ ನಾವು ಹೆರಿಗೆಗೆ ಕಾರಕ ಅಂತೀವಿ, ಮಂಗಳನನ್ನ ನಾವು ರಕ್ತಕ್ಕೆ ಕಾರಕ ಅಂತ ಕರಿತೀವಿ. ಆ ಮಂಗಳ ಸ್ತ್ರೀಯರ ಗುಪ್ತಾಂಗಕ್ಕೂ ಕಾರಕರು ಅಂತ ಹೇಳಿ ಆ ಚಂದ್ರ ಮಂಗಳರಿಬ್ಬರು ಕೂಡ ಮಾಸಿಕ ಋತುಧರ್ಮಕ್ಕೆ ಅವರು ಕಾರಣರಾಗಿರೋದ್ರಿಂದ ಬಹಳ ಕೇರ್ಫುಲ್ ಆಗಿ ಅವರು ಸ್ತ್ರೀ ಜಾತಕದಲ್ಲಿ ಚಂದ್ರ ಮಂಗಳರನ್ನ ನಾವು ನೋಡಬೇಕಾಗ್ತದೆ. ಮಂಗಳನು ಹೇಳದಾಗೆ ಸ್ತ್ರೀಯ ಜನನಾಂಗಕ್ಕೆ ಕಾರಕನಾದರೆ ಶುಕ್ರನು ಅಂಡಾಣುವಿಗೆ ಕಾರಕ ಗ್ರಹನಾಗಿರ್ತಾನೆ. ಸ್ತ್ರೀಯರ ಅಂಡಾಣು ಕ್ಷಯ ಆಗುತ್ತೆ ಅಂದ್ರೆ ಅದಕ್ಕೆ ರಾಹುವಿನ ದೋಷ ಇದ್ದಾಗ ಸ್ತ್ರೀಯರ ಅಂಡ ಅಣು ಅಥವಾ ಅಂಡ ಅಣು ಅಂತ ಏನ್ ಕರಿತೀವೋ ಅದು ಕ್ಷಯ ಆಗ್ಬೇಕಾದ್ರೆ ರಾಹುವಿನ ಅಗ್ರಪಾತ್ರದಲ್ಲಿರುತ್ತದೆ. ಇನ್ನು ಅಂಡಾಣುದಲ್ಲಿ ಕ್ಷಯ ಆಗ್ಬೋದು, ಅಂಡಾಣುದಲ್ಲಿ ಗಡ್ಡೆ ಆಗ್ಬೋದು, ಅಂಡಾಣುದಲ್ಲಿ ಏನೇ ರೀತಿಯಾಗಿರತಕ್ಕಂಥ ಗಾಯಗಳು ಕಂಡು ಬಂದಾಗ ಅಥವಾ ಅಂಡಾಣುಗಳಿಗೆ ಯಾವುದೇ ದೋಷ ಕಂಡು ಬಂದಾಗ ಅದಕ್ಕೆ ಶುಕ್ರ ಮಂಗಳರು ರಾಹುವಿನಿಂದ ಪೀಡಿತವಾಗಿದ್ದರೆ, ಪಂಚಮ ಸ್ಥಾನ ಪೀಡಿತವಾಗಿದ್ದರೆ, ಸಪ್ತಮ ಪೀಡಿತವಾಗಿದ್ದರೆ ಎಲ್ಲ ರೀತಿಯ ಆ ಗಡ್ಡೆಗಳಿಗೆ ಮಂಗಳ ಮತ್ತೆ ಶುಕ್ರನು ಕಾರಕನಾಗಿರೋದ್ರಿಂದ ಮಂಗಳ ಶುಕ್ರರಿಂದ ಆ ಗಡ್ಡೆಗಳ ವಿಚಾರ ಗೊತ್ತಾಗ್ತದೆ. ಶುಕ್ರ ಮಂಗಳರು ಆ ರಾಹುವಿನ ತೊಂದರೆ ಹೋದಾಗ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಡಾಣು ಕ್ಷಯ ಆಗಿರ್ಬೋದು, ಅಂಡಾಣು ಗಡ್ಡೆ ಆಗಿರ್ಬೋದು, ಅಂಡಾಣುವಿನ ಗಾಯ ಆಗಿರ್ಬೋದು ಕಂಡು ಬರುತ್ತೆ. ಅಂಡಾಣು ಗಾಯ ಅಂದಾಗ ಅದಕ್ಕೆ ಮಂಗಳ ಗ್ರಹ ಹೇಳ್ತೀವಿ, ಅಂಡಾಣುಗೆ ಗಡ್ಡೆ ಅಂದಾಗ ಶುಕ್ರನ ನಾವು ನೋಡ್ತೀವಿ, ಅಂಡಾಣು ಕ್ಷಯ ಅಂದಾಗ ರಾಹುವನ್ನ ನಾವು ನೋಡ್ತೀವಿ. ಹಾಗಾಗಿ ಈ ರಾಹು ಅಂತಕ್ಕಂಥವನು ಒಂದ್ಯಾ ದೋಷವನ್ನು ಉಂಟು ಮಾಡಿ ಈ ಸ್ತ್ರೀ ಜಾತಕದಲ್ಲಿ ಕ್ಷಯವನ್ನು ಕೊಟ್ಟರೆ ಅದಕ್ಕೆ ಶುಕ್ರ ಮಂಗಳರು ರಾಹುವಿನ ತೊಂದರೆಗಳಾಗಿದ್ದಾಗ ಪಂಚಮ ಮತ್ತೆ ಸಪ್ತಮ ಭಾವ ತೊಂದರೆಗಳಾಗಿದ್ದಾಗ ಈ ರೀತಿಯಾಗಿರತಕ್ಕಂಥ ತೊಂದರೆಗಳು ಅಂತ. ಇನ್ನು ಮುಂದಕ್ಕೆ ಹೋದ್ರೆ ಎಲ್ಲ ರೀತಿಯ ಗಾಯಗಳು ಮಂಗಳ ಬುಧರು ಕೂಡ ಅದು ಕಾರಕರಾಗ್ತಾರೆ ಅಂತ ನಮಗೆ ಜ್ಯೋತಿಷಾಸ್ತ್ರದಲ್ಲಿ ಗೊತ್ತಾಗ್ತದೆ. ಇನ್ನು ಮುಂದಕ್ಕೆ ಹೋದ್ರೆ ಗರ್ಭ ಅಥವಾ ಗರ್ಭಕೋಶದಿಂದ ಆರು ಏಳನೇ ಭಾವ ಮತ್ತು ಕಾಲಪುರುಷನ ಅಂಗದಲ್ಲಿ ಕನ್ಯಾ ರಾಶಿ ಸೂಚಿಸ್ತದೆ. ಸ್ತ್ರೀಯರಲ್ಲಿ ಅಂಡಾಣವನ್ನ ಸಪ್ತಮ ಮತ್ತು ಕಾಲಪುರುಷರ ಅಂಗದಲ್ಲಿ ತುಲಾರಾಶಿ ಅನ್ನೋದನ್ನ ನಾವು ನೋಡ್ತೀವಿ. ಋತುಗಳಿಗೆ ಕಾರಕರಾಗಿರ್ತಕ್ಕಂಥ ಚಂದ್ರಮಂಗಳರು ಶನಿ ಪಾಪಿಯಾಗಿ ಅವರಿಗೆ ತೊಂದರೆ ಕೊಟ್ಟರೆ ಆವಾಗ ಮಾಸಿಕ ಋತುವಿನಲ್ಲಿ ವ್ಯತ್ಯಾಸ ಉಂಟಾಗಿ ಆ ಮಾಸಿಕ ಋತು ಧರ್ಮ ಅಂತಕ್ಕಂಥದ್ದು ನೋವಿನಿಂದ ಕೂಡಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಹಾಗಾಗಿ ಚಂದ್ರನನ್ನ ನಾವು ದ್ರವಕ್ಕೆ ಕರಿತೀವಿ, ಮಂಗಳನ ರಕ್ತ ಅಂತ ಕರಿತೀವಿ. ಚಂದ್ರ ದ್ರವ, ಮಂಗಳ ರಕ್ತ, ಚಂದ್ರನ ನೀರು, ಮಂಗಳನೇ ಅಗ್ನಿ. ಆದ್ರಿಂದ ಮಾಸಿಕ ಋತು ಧರ್ಮಕ್ಕೆ ಇವರಿಬ್ಬರು ಕಾರಕರಾಗಿದೆ. ಇನ್ನು ಹಂತ ಮೂರಕ್ಕೆ ಹೋದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಗ್ರಹರು ಸಂತಾನ ಲಗ್ನ
ಪಂಚಮ ಭಾಗ್ಯಭಾವ ಭಾವಾಧಿಪತಿಗಳು ಬಲಾಢ್ಯರಾಗಿರಬೇಕು. ಇನ್ನು ಗ್ರಹಸ್ಥಿತಿಯನ್ನು ನೋಡಿದಾಗ ಆ ಯಾವುದು ಪಂಚಮ ಸ್ಥಾನ ಯಾವ ರಾಶಿ ಆಗಿರುತ್ತದೋ ಅದರ ಗುಣಧರ್ಮದಂತೆ ಆ ಪಂಚಮದಲ್ಲಿರ್ತಕ್ಕಂಥ ಗ್ರಹ ಯಾವುದು ಅದನ್ನ ಗುಣಧರ್ಮದಂತೆ ಸಂತಾನ ನಿರ್ಧಾರ ಆಗ್ತದೆ. ಅದಕ್ಕೆ ನಮಗೆ ರಾಶಿ ಕುಂಡಲಿ ನೋಡ್ಬೇಕಾದ್ರೆ ನಾವು ಒಂದು ಜಾತಕ ನೋಡುವಾಗ ಆ ರಾಶಿ ಕುಂಡಲಿ ಬೇಕಾಗ್ತದೆ, ಭಾವಕುಂಡಲಿ ನೋಡಬೇಕು, ನವಾಂಶ ಮತ್ತು ಸಪ್ತಾಂಶ ಕುಂಡಲಿಯನ್ನು ನೋಡಿ ನಾವು ಜಾತಕವನ್ನು ನಿರ್ಧಾರ ಮಾಡಬೇಕು. ಇನ್ನು ಮುಂದಕ್ಕೆ ಹೋದ್ರೆ ಸಂತಾನಗಳಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಗಮನ ತಗೋತೀವಿ. ಒಂದು ಸಂತಾನ ಕಾರಕರು ಮತ್ತೆ ಸಂತಾನ ಮಾಡಕರು. ಸಂತಾನ ಕಾರಕರು ಅಂದಾಗ ರವಿ ಗುರು ಶುಕ್ರ ಚಂದ್ರ ಬುಧ ಇವರು ಸಂತಾನ ಕಾರಕರು. ಇವರ ಜೊತೆಯಲ್ಲಿ ನೈಸರ್ಗಿಕ ಶುಭಗ್ರಹ ಅಂತ ನಾವು ಹೇಳ್ಬೋದು. ಸಂತಾನ ಕಾರಕರು ಸಾಮಾನ್ಯವಾಗಿ ರವಿ ಗುರು ಶುಕ್ರ ಚಂದ್ರ ಬುಧ ಇವರು ಸಂತಾನ ಕಾರಕರು. ಸಂತಾನ ಮಾರಕರು ಅಂದಾಗ ರಾಹು ಶನಿ ಕುಜ ರವಿ ಇವರು ಸಂತಾನ ಮಾರಕರು. ಸಂತಾನ ಕಾರಕರು ಸಂತಾನ ಮಾರಕರು. ಇನ್ನು ಉಳಿದ ಹಾಗೆ ನಪುಂಸಕ ಸೂಚಕ ಗ್ರಹರು ಶನಿ ಬುಧ ಕೇತುಗಳಾಗ್ತಾರೆ. ಇವ್ರ ಜೊತೆಯಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟ ಯೋಗಗಳು ದತ್ತುಪುತ್ರ ಯೋಗ ಆಗಿರ್ಬೋದು, ವಂಶ ಕ್ಷಯ ಯೋಗ ಆಗಿರ್ಬಹುದು, ಅಥವಾ ಪುತ್ರನಾಶ ಯೋಗ ಆಗಿರ್ಬೋದು, ಅಂತ ಯೋಗಗಳನ್ನು ನಾವು ಗಮನಿಸ್ಬೇಕಾಗ್ತದೆ. ಇನ್ನು ನಾವು ರಾಶಿಗಳಲ್ಲಿ ನಾವು ತತ್ವದಲ್ಲ ಮೇಲೆ ಸಂತಾನವನ್ನು ಗಮನಿಸಿದಾಗ ಅಲ್ಪ ಸಂತಾನ ಅಥವಾ ಬಹು ಸಂತಾನ ಅಂತ ಕೊಡ್ತೀವಿ. ಅಲ್ಪ ಸಂತಾನ ಅಥವಾ ಬಹು ಸಂತಾನ ಅಂದಾಗ ಜಲತತ್ವ ರಾಶಿಗಳು ಪಂಚಮ ಭಾವ ಆದರೆ ಅದು ಬಹು ಸಂತಾನ, ಭೂತತ್ವ ರಾಶಿ ಆದರೆ ಜಲಕ್ಕಿಂತ ಕಡಿಮೆ ಸಂತಾನ, ಅಗ್ನಿತತ್ವ ರಾಶಿ ಅಂತಕ್ಕಂಥದ್ದು ಸಂತಾನವನ್ನು ಹಾಳು ಮಾಡ್ತಕ್ಕಂಥದ್ದು. ಅಗ್ನಿ ರಾಶಿ ಪಂಚಮ ಆದರೆ ಅದು ಶುಭ ಅಲ್ಲ. ಅಕಸ್ಮಾತ್ ಏನಾದರೂ ಪಂಚಮ ರಾಶಿ ಅಗ್ನಿ ರಾಶಿ ಆಗ್ತಂದ್ರೆ ಅಲ್ಲಿ ಪಾಪಗ್ರಹ ಇಲ್ಲದೇ ಇದ್ರೆ ಅದು ಶುಭ ಆಗ್ತದೆ. ಅಲ್ಲಿ ಪಾಪಗ್ರಹಗಳಿದ್ದು ಪಂಚಮ ಅಗ್ನಿ ರಾಶಿ ಆದಾಗ ಸಂತಾನಕ್ಕೆ ಅಡ್ಡಿ ಅಥವಾ ತಡೆಯನ್ನು ಉಂಟು ಮಾಡುತ್ತದೆ ಅಂತ. ಈಗ ಸಾಮಾನ್ಯವಾಗಿ ಅಗ್ನಿತತ್ವ ರಾಶಿಗಳು ಅಂದಾಗ ಮೇಷ ಸಿಂಹ ಧನಸ್ಸು ಇವು ಅಗ್ನಿತತ್ವ ರಾಶಿಗಳು, ಭೂತತ್ವ ರಾಶಿಗಳು ವೃಷಭ ಕನ್ಯೆ ಮಕರ, ವಾಯುತತ್ವ ರಾಶಿಗಳು ಮಿಥುನ ತುಲ ಕುಂಭ, ಜಲತತ್ವ ರಾಶಿಗಳು ಕಟಕ ರುಚಿಕ ಮೀನ. ಹೀಗಾಗಿ ಇದನ್ನ ನಾವು D1, D9, D7 ನಾವು ಮುಖ್ಯವಾಗಿ ಗಮನಿಸಬೇಕು. ಇನ್ನು ರಾಶಿಗಳನ್ನ ನಾವು ನಾಲ್ಕು ವಿಧವಾಗಿ ನೋಡಿದ್ವಿ, ಅಗ್ನಿ ಜಲ ಭೂ ವಾಯು ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಇನ್ನು ಹಂತ ನಾಲ್ಕು ಅಂದಾಗ ಪಂಚಮ ಭಾವ ಅಗ್ನಿ ರಾಶಿ ಆದರೆ ನೈಸರ್ಗಿಕ ಪಾಪಗ್ರಹರಿದ್ದರೆ ಸಂತಾನಕ್ಕೆ ತಡೆ. ಅಂದ್ರೆ ಪಂಚಮ ಭಾವ ಅಗ್ನಿ ರಾಶಿ ಆಗಿದ್ದು ಅಲ್ಲಿ ಪಾಪಗ್ರಹರಿದ್ದರೆ ಸಂತಾನಕ್ಕೆ ಅಡ್ಡಿಯಾಗ್ತದೆ, ಆತಂಕ ಆಗಿದೆ ಅಂತ. ಹಾಗಾಗಿ ಬಹು ಪಾಪಗ್ರಹರೆಲ್ಲರೂ ಕೂಡ ಪುರುಷ ರಾಶಿಯಲ್ಲಿದ್ದು ಪಾಪಗ್ರಹ ಸಂಬಂಧ ಇದ್ದು ಅಗ್ನಿತತ್ವದಲ್ಲೋ ಅಥವಾ ದಗ್ಧ ರಾಶಿಯಲ್ಲಿ ಇದ್ದು ಪಾಪಗ್ರಹ ಸಂಬಂಧವನ್ನು ಮಾಡಿದಾಗ ಸಂತಾನಕ್ಕೆ ಅಡ್ಡಿ ಆಗ್ತದೆ. ಜೊತೆಯಾಗಿ ಬಹು ಪುರುಷ ಗ್ರಹರು ಪುರುಷ ರಾಶಿಯಲ್ಲಿದ್ದಾಗ ಸಂತಾನಕ್ಕೆ ಅಡ್ಡಿ ಆಗ್ತದೆ. ಅಥವಾ ಪಂಚಮಾಧಿಪತಿ ಆಗಲಿ, ಕಾರಕರಾಗಿರತಕ್ಕಂಥ ಗುರು ಆಗಲಿ, ಅಥವಾ ಸಂತಾನ ಕಾರಕರಾಗಲಿ, ಅಸ್ತರಾಗಿದ್ದು ನೀಚರಾಗಿದ್ದು ಪಾಪಗ್ರಹಗಳ ಸಂಬಂಧವನ್ನು ಮಾಡಿ ಆ ಪಾಪಗ್ರಹಗಳಿದ್ದಾಗ ಸಂತಾನಕ್ಕೆ ಅಡ್ಡಿ ತಡೆ ಉಂಟಾಗ್ತದೆ. ಇನ್ನು ನಾವು ಜಾತಕ ನೋಡುವಾಗ 9 ಗ್ರಹಗಳನ್ನು ನಾವು ಗಣನೆಗೆ ತಗೋಬೇಕು. ಚಂದ್ರ ಕುಜ ಇವರು ರಕ್ತಕ ಕಾರಕರು, ಶುಕ್ರ ದೀರ್ಘ ಕಾರಕ, ರವಿ ಬುಧ ಬಲಹೀನ ಕಾರಕರು, ರವಿ ಅನುವಂಶಿಕವಾಗಿ ಬರೋಕ್ಕಂಥ ದೋಷವನ್ನು ಹೇಳ್ತಾನೆ, ಗುರು ಅವನು ಗರ್ಭದೋಷವನ್ನು ಹೇಳ್ತಾನೆ, ರಾಹುವಿನಿಂದ ಸಂತಾನ ಭಾವಕ್ಕೆ ಪೂರ್ಣ ದೋಷಕಾರಿ ಆಗ್ತಾನೆ ಅವನು. ಆನಂತರ ಭಾವಗಳು ಅಂದಾಗ 1, 3, 5, 7, 9, 11 ಈ ಭಾವಗಳು ಆ ಪಾಪಗ್ರಹಗಳಿಂದ ಪೀಡಿತವಾಗಿದ್ದು ರಾಹು ಅಲ್ಲಿ ಬಂದಾಗ ತೊಂದರೆ ಕೊಟ್ಟಾಗ ಸಂತಾನಕ್ಕೆ ಅಡ್ಡಿ ಅಥವಾ ತಡೆ ಉಂಟಾಗ್ತದೆ. ಇನ್ನು ಪುರುಷರ ಜಾತಕದಲ್ಲಿ ಅನಪತ್ಯ ದೋಷ ಅಂತ ಕರಿತೀವಿ, ಸ್ತ್ರೀ ಜಾತಕದಲ್ಲಿ ನಾವು ವಂದ್ಯಾ ದೋಷ ಅಂತ ಕರಿತೀವಿ. ಇದು ವಂದ್ಯಾ ದೋಷ ಮತ್ತು ಪಂಚ ಆದ್ರೆ ಈ ವಂದ್ಯಾದಲ್ಲಿ ನಾವು 3 ರೀತಿಯಾಗಿರತಕ್ಕಂಥ ವಂದ್ಯಾ ದೋಷವನ್ನು ನೋಡ್ತೀವಿ. ಒಂದು ಜನ್ಮ ವಂದ್ಯ, ಒಂದು ಕಾಕವಂದ್ಯ, ಒಂದು ಮೃತವತ್ಸ ಅಂತ. ಈ 3 ರೀತಿಯಾಗಿರತಕ್ಕಂಥ ದೋಷವನ್ನು ನಾವು ಜಾತಕದಲ್ಲಿ ಕಾಣ್ತೀವಿ. ಜನ್ಮ ವಂದ್ಯ ಅಂದ್ರೆ ಸಂತಾನ ಆಗೇ ಇರಲ್ಲ, ಕಾಕವಂದ್ಯ ಅಂದ್ರೆ ಮೊದಲು ಸಂತಾನ ಆಗಿ ಆನಂತರ ಆಗದಿರತಕ್ಕಂಥದ್ದು, ಮೃತವತ್ಸ ಅಂದ್ರೆ ಮಕ್ಕಳು ಹೊಟ್ಟೆಯಲ್ಲಿ ಸಾಯಬಹುದು ಅಥವಾ ಹುಟ್ಟಿ ಸಾಯಬಹುದು, ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಬದುಕದೇ ಇರ್ಬೋದು. ಹೀಗಾಗಿ ಈ ನಾವು ಜಾತಕ ನೋಡುವಾಗ ಅನಪತ್ಯ ದೋಷ ಗಂಡಸರಲ್ಲಿ ಅಥವಾ ಪುರುಷರಲ್ಲಿ ಅನಪತ್ಯ ದೋಷ, ಸ್ತ್ರೀಯರಲ್ಲಿ ಒಂದ್ಯಾ ದೋಷವನ್ನು ಗಮನಿಸಬೇಕು. ಇನ್ನು
ಆ ಪಂಚಮದಲ್ಲಿರ್ತಕ್ಕಂಥ ಗ್ರಹಗಳು ಪಾಪಗ್ರಹಗಳೇ, ವಕ್ರಗ್ರಹಗಳೇ, ಅದು ಅಗ್ನಿ ತತ್ವವೇ, ಅಥವಾ ಯಾವ್ದಾದ್ರು ಒಂದು ಗ್ರಹ ಅಸ್ತವಾಗಿದೆಯಾ, ಅಥವಾ ಭಾವಕಾರಕರು ಸಂತಾನ ಭಾವಕಾರಕರು ಬಲಹೀನರಾಗಿದ್ದಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಕೊನೆಯದಾಗಿ ಜಾತಕದಲ್ಲಿ ಸ್ಫುಟಗಳನ್ನು ಮಾಡ್ತೀವಿ, ಅದು ಕ್ಷೇತ್ರ ಸ್ಫುಟ ಜಾತಕ ಸ್ತ್ರೀಯರಲ್ಲಿ, ಮತ್ತೆ ಬೀಜಸ್ಫುಟವನ್ನ ಪುರುಷರಲ್ಲಿ ನೋಡಿ ನಾವು ನಿರ್ಧಾರವನ್ನ ಮಾಡ್ತೀವಿ. ಹೀಗೆ ನಾವು ಸಂತಾನಕ್ಕೆ ವಿಶೇಷವಾದ ಗಮನವನ್ನು ಕೊಟ್ಟು ಅದು ಒಂದು ಕೇಸ್ ಸ್ಟಡಿ ನೋಡಿದಾಗ ಇಲ್ಲಿ ಜಾತಕದಲ್ಲಿ ಏನ್ ತೊಂದರೆ ಆಗಿತ್ತು ಅಂದ್ರೆ, ಈ ಜಾತಕದಲ್ಲಿ 22/12/1973 11:20 ಈ ಜಾತಕದಲ್ಲಿ ಬುಧಗ್ರಹ ಬಲಹೀನನಾಗಿರುವುದರಿಂದ, ಜಾತಕದಲ್ಲಿ ಬುಧಗ್ರಹ ಅತ್ಯಂತ ಬಲಹೀನಾಗಿರೋದ್ರಿಂದ, ರವಿರಾಹು ಪೀಡಿತರಾಗಿರೋದ್ರಿಂದ ಈ ಜಾತಕ ಏನಾಗುತ್ತೆ ಅಂದ್ರೆ, ಇದು ಸಂತಾನಕ್ಕೆ ಇದು ಅನುವಂಶಿಕವಾಗಿರತಕ್ಕಂಥದ್ದು, ಅನುವಂಶಿಕವಾಗಿ ಸಂತಾನ ನಿಧಾನ ಆಗುತ್ತೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಹೀಗೆ ನಾವು ಜಾತಕವನ್ನು ಅವಲೋಕನೆ ಮಾಡಿ ನಾವು ನಿರ್ಧಾರವನ್ನು ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ.